ಆ ಬೆಸ್ಕಾಂಗೆ ಕೆಟ್ಟ ಮೇಲೆ ಬುದ್ಧಿ ಬಂದಂಗೆ ಕಾಣಿಸ್ತಾ ಇದೆ. ಆದರೆ ಏನೋ ಮಾಡಲು ಹೋಗಿ ಮತ್ತಿನ್ನೇನೋ ಮಾಡಿದ ಹಾಗೆ ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನು ಮಾಡ್ತಾನೆ ಹೋಗ್ತಾ ಇದೆ. ಬೆಸ್ಕಾಂ ತೆಗೆದುಕೊಂಡ ಒಂದು ನಿರ್ಧಾರ ಆ ಜನರ ಬದುಕು ಕತ್ತಲಲ್ಲಿ ಮುಳುಗುವಂತೆ ಮಾಡಿದೆ. ಮನೆಗಳ ಮೇಲೆ ಹಾದು ಹೋಗಿರುವ ಹೈಟೆನ್ಷನ್ ವೈರ್, ಕತ್ತಲೆಯ ಗೂಡಾದ ಮನೆಗಳು, ಕರೆಂಟ್ ಇಲ್ಲ ಸ್ವಾಮಿ ಅನ್ನೋ ಜನರ ಗೋಳು, ಇಲ್ಲಿನ ಜಾಗ ಖಾಲಿ ಮಾಡಿ ಅನ್ನೋ ಅಧಿಕಾರಿಗಳ ಟಾರ್ಚರ್. ಅಯ್ಯೋ ದೇವ್ರೆ, ಹೀಗಾದ್ರೆ ನಾವೆಲ್ಲಿ ಹೋಗಿ ಸಾಯೋಣ ಅಂತ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿರುವ ನಿವಾಸಿಗಳು. ಇದು ಬೆಸ್ಕಾಂನ ಮಹಾ ಎಡವಟ್ಟಿನ ಎಫೆಕ್ಟ್. ಬೆಸ್ಕಾಂ ಬೇಜವಾಬ್ದಾರಿಯಿಂದ ಕತ್ತಲಲ್ಲಿ ಜನರ ಬದುಕು, ಹೈಟೆನ್ಷನ್ ವೈರ್ನಿಂದ ನಿವಾಸಿಗಳಿಗೆ ಹೆಚ್ಚಿದ ಟೆನ್ಷನ್. ಅಂದ್ಹಾಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಸ್ಕಾಂ ತನ್ನ ಅಂಧ ದರ್ಬಾರ್ ಶುರು ಮಾಡಿದೆ. ಕಳೆದ ವರ್ಷ ಹೈಟೆನ್ಷನ್ ವೈರ್ಗಳಿಂದ ಆಗಿದ್ದ ಅನಾಹುತಗಳನ್ನ ಗಮನದಲ್ಲಿ ಇಟ್ಕೊಂಡು ಹೈಟೆನ್ಷನ್ ವೈರ್ ಕೆಳಗೆ ಮನೆಗಳನ್ನ ಕಟ್ಟಿದವರಿಗೆ ನೋಟಿಸ್ ಕೊಟ್ಟು ಶಾಕ್ ನೀಡಿದೆ. ಎಚ್ಬಿಆರ್ ಲೇಔಟ್ ಯಲಹಂಕ, ಎಚ್ಎಸ್ಆರ್ ಲೇಔಟ್ ರಾಜಾಜಿನಗರ, ಕೆಆರ್ ಪುರಂ, ಎಂಎಸ್ ಪಾಳ್ಯ ಸೇರಿದಂತೆ ಅನೇಕ ಏರಿಯಾಗಳಲ್ಲಿ ಹೈಟೆನ್ಷನ್ ವೈರ್ಗಳ ಕೆಳಗಿರುವ ಮನೆಗಳ ವಿದ್ಯುತ್ ಸಂಪರ್ಕ ಕಟ್ ಮಾಡಿ ಮನೆಗಳನ್ನ ಖಾಲಿ ಮಾಡುವಂತೆ ನೋಟಿಸ್ ನೀಡಿದ್ದಾರೆ. ಇದು ನಿವಾಸಿಗಳ ಆತಂಕಕ್ಕೆ ಕಾರಣವಾಗಿದೆ. ಸಮಂಜಸ ಅಲ್ಲ ಅವ್ರು ಮಾಡ್ತಾ ಇರೋದು ಬೆಸ್ಕಾಂನವರು. ಅವರಿಗೆ ಅವ್ರ ಮೂಗ ನೇರಕ್ಕೆ ಏನಿದೆ ಅದನ್ನು ನೋಡಿಕೊಂಡು ಇದು ಅವ್ಯವಹಾರ ನಡೆದಿರ್ತದೆ ಇದರಲ್ಲಿ. ಹಾಗಾಗಿ ಅವ್ರಿಗೆ ಏನಿದೆ ನಿಯಮ ESC ಲೈನ್ ನಿಯಮಗಳ ಪ್ರಕಾರ 15 ಅಡಿ ಮೇಲೆ ಏನೂ ಮನೆ ಕಟ್ಟಬಾರ್ದು, ಕೆಳಗಡೆಯಿಂದ ಮೇಲವರೆಗೂ 15 ಅಡಿ ಹಾರಿಜೆಂಟಲ್ ಮತ್ತು ವರ್ಟಿಕ್ಯುಲರ್ ಆಗಿ ಅದು ನಿಯಮವಿದೆ. ಆ ನಿಯಮದ ಪ್ರಕಾರನೇ ಮಾಡಿ ಇವರು ಲೆಟರ್ ಕೊಟ್ಟು ಬೆಸ್ಕಾಮಿಂದ ಸರ್ವಿಸ್ ತಗೊಂಡಿರ್ತಾರೆ. ಅದಾದಮೇಲೆ ಎಲ್ಲ ವ್ಯವಹಾರಗಳೆಲ್ಲ ಮಾಡ್ಕೊಂಡು ಈಗ ಹೋಗಿ ಡಿಸ್ಕನೆಕ್ಷನ್ ಮಾಡಿ ಅಂದರೆ ಅದು ಕನ್ಸ್ಯೂಮರ್ಗೆ ಇವ್ರು ಕೊಡ್ತಾ ಇರೋದು ನ್ಯಾಯ ಅಲ್ಲ. ಅವ್ರು ಮಾಡಬೇಕಾಗಿರೋ ಸುರಕ್ಷತೆ ಕೊಡಬೇಕು. ಇನ್ನು ಬೆಸ್ಕಾಂ ತಾನು ಮಾಡಿದ್ದೇ ಗ್ರೇಟ್ ಕೆಲಸ ಅಂತ ಅನ್ಕೊಂಡಿದೆ. ಲೈನ್ ಹೈಟ್ ಮಾಡಿ ಅಥವಾ ಈಗಾಗಲೇ ನಿರ್ಮಾಣ ಆಗಿರೋ ಮನೆಗಳನ್ನ ಮತ್ತಷ್ಟು ಎತ್ತರ ಮಾಡದಂತೆ ಎಚ್ಚರಿಸಬಹುದಿತ್ತು. ಆದ್ರೆ ಇದರ ಬಗ್ಗೆ ಯಾವುದೇ ಗಮನ ಹರಿಸದೆ ಏಕಾಏಕಿ ನೋಟಿಸ್ ನೀಡಿ ಜಾಗ ಖಾಲಿ ಮಾಡಿ ಅಂತ ಹೇಳ್ತಿದೆ. ಈ ಬಗ್ಗೆ ಬೆಸ್ಕಾಂ MD ಅವರನ್ನ ಕೇಳಿದ್ರೆ ಬೇರೆನೆ ಕತೆ ಹೇಳ್ತಿದ್ದಾರೆ. ಇವ್ರದ್ದು ಇದರಲ್ಲಿ ಸುಮಾರಷ್ಟು ಏನು ಮಾಡ್ಬೋದು ಅಂದರೆ ಸ್ವಲ್ಪ ಮಟ್ಟಿಗೆ ಆಲ್ಟರ್ ಮಾಡಿಕೊಂಡ್ರೆ ಸರಿಯಾಗುವಂಥ ಚಾನ್ಸಸ್ ಇದೆ. ಇಂಥವರು ನಮ್ಮ ಜೂರಿಸ್ಡಿಕ್ಷನಲ್ ಬೆಸ್ಕಾಂ ಮತ್ತು KPTCL ಸಿಬ್ಬಂದಿ ಜೊತೆ ನೀವು ಅವ್ರ ಇದು ಮಾಡಿ ಅವ್ರು ಏನು ಸಜೆಷನ್ ಕೊಡ್ತಾರೆ ಆ ಥರ ಮಾಡಿ ಸೇಫ್ ಆಗಿರಿ. ಒಟ್ಟಿನಲ್ಲಿ ನಮ್ಮ ಉದ್ದೇಶ ಎಲ್ರಿಗೂ ಎಲೆಕ್ಟ್ರಿಸಿಟಿ ಸೇಫ್ಟಿ ಬಗ್ಗೆ ತಿಳುವಳಿಕೆ ಆಗಬೇಕು, ಇದರಿಂದ ಯಾರಿಗೂ ತೊಂದರೆ ಆಗಬಾರ್ದು. ಒಟ್ಟಿನಲ್ಲಿ ಬೆಸ್ಕಾಂನ ಎಡವಟ್ಟಿಗೆ ಹೈಟೆನ್ಷನ್ ವೈರ್ಗಳ ಕೆಳಗಿರುವ ಮನೆಗಳ ಜನರು ಕತ್ತಲಲ್ಲಿ ಬದುಕುವಂತಾಗಿದೆ. ಸಮಸ್ಯೆಗೆ ಪರ್ಯಾಯ ಮಾರ್ಗ ಹುಡುಕುವುದು ಬಿಟ್ಟು ನೋಟಿಸ್ ಕೊಟ್ಟ ಜನರಿಗೆ ಕರೆಂಟ್ ಶಾಕ್ ನೀಡಿದ್ದು ಮಾತ್ರ ದುರಂತ. ಕಿರಣ್, TV9, ಬೆಂಗಳೂರು.